ಬೌದ್ಧ ರಾಷ್ಟ್ರಗಳಲ್ಲಿ ಮಹಿಷ ಮಂಡಲನೇ ಬಹಳ ಫೇಮಸ್, ಬಹಳ ಪ್ರಸಿದ್ಧಿ ಪಡೆದಂತ ಹೆಸರು. ಕಾಂಬೋಡಿಯಾ, ಜಪಾನ್, ಚೈನಾ, ಇಂಡೋನೇಷಿಯಾ, ಮಲೇಷಿಯಾ ಆ ದೇಶಗಳಲ್ಲೆಲ್ಲ ಮಹಿಷ ಮಂಡಲದ ಬಗ್ಗೆ ಉಲ್ಲೇಖವಿದೆ. ಆದ್ರೆ ಮೈಸೂರವರಿಗೆ ಗೊತ್ತಿಲ್ಲ ಇದು ಈ ಹೆಸರು ಎಲ್ಲಿಂದ ಬಂತು. ಅವಿವೇಕಿಗಳು ಇದಕ್ಕೆ ಇತಿಹಾಸ ಇಲ್ಲ ಹಾಗೆ ಹೀಗೆ ಅಂತ ಅನ್ನೋದು ಸುಳ್ಳು. ನನಗೆ ಭಾಳ ಮನಸ್ಸಿಗೆ ಬೇಸರ ಆಗಿದ್ದೇನು ಅಂತ ಹೇಳಿದ್ರೆ, ಈ ಮಹಿಷ ಮಂಡಲದ ಬಗ್ಗೆ ಥೈಲ್ಯಾಂಡ್, ಶ್ರೀಲಂಕಾ, ಲಾವೋ, ಕಾಂಬೋಡಿಯಾ, ಇಂಡೋನೇಷ್ಯಾ, ಮಲೇಷಿಯಾ, ಜಪಾನ್, ಚೈನಾ, ಜರ್ಮನಿ ಈ ದೇಶಗಳಲ್ಲಿ ಮಹಿಷ ಮಂಡಲದ ಬಗ್ಗೆ ಉಲ್ಲೇಖಗಳಿವೆ. ಆದರೆ ಮೈಸೂರವರಿಗೆ ಗೊತ್ತಿಲ್ಲ ಇದು ಈ ಹೆಸರು ಎಲ್ಲಿಂದ ಬಂತು. ಮಹಿಷನ ಊರು, ಶಾಕ್ಷರ ಮೊದಲು ನಮ್ಮಲ್ಲಿ ಇರಲಿಲ್ಲ, ಪಾಲಿ ಭಾಷೆನಲ್ಲಿ ಶಾಕ್ಷರಗಳಿಲ್ಲ, ಸಾ ಮಾತ್ರ. ಮಹಿಷನ ಊರು ಮೈಸೂರಾಯಿತು. ಭಾಳ ಸರಳವಾಗಿರುವಂಥದ್ದು. ಇದಕ್ಕೆ ಸಾಕ್ಷಿ ಆಧಾರಗಳು ಆಕಾರ ಗ್ರಂಥಗಳು, ನಾಡಿನ ಜನರಲ್ಲಿರುವ ನಡೆನುಡಿ ಮತ್ತು ಆಚಾರ ವಿಚಾರಗಳು, ಊರಿನ ಹೆಸರುಗಳ ಬಗ್ಗೆ ಮತ್ತು ಸಂಶೋಧನೆಗಳನ್ನ ಆಧಾರವಾಗಿಟ್ಕೊಂಡು ನಾವು ಚರ್ಚೆ ಮಾಡಬೇಕಾಗತ್ತೆ. ಈ ವಿಷಯಗಳನ್ನು ಹೇಳುವಾಗ ತಾವೆಲ್ಲರೂ ಕೂಡ ಬುದ್ಧಿವಂತರಂತೆ ಆಲಿಸಬೇಕು ಹೊರತು ರಾಜರಂತೆ ಆಲಿಸಬೇಡಿ. ಕ್ರಿಸ್ತಶಕ 1ನೇ ಶತಮಾನದಲ್ಲಿ ಮಿನಾಂಡರ್ ಅನ್ನುವ ರಾಜ, ಮಿಲಿಂದ ಅನ್ನೋ ರಾಜ ನಾಗಸೇನರ ಜೊತೆ ಚರ್ಚೆ ಮಾಡುವಾಗ ಮೊದಲು ನಾಗಸೇನರು ಹೇಳ್ತಾರೆ, ರಾಜ ನಿನ್ನ ಜೊತೆ ಚರ್ಚೆ ಮಾಡಬೇಕಾದ್ರೆ, ಮಾತನಾಡಬೇಕಾದ್ರೆ ನೀನು ಬುದ್ಧಿವಂತನಂತೆ ಚರ್ಚೆ ಮಾಡು, ರಾಜನಂತೆ ಚರ್ಚೆ ಮಾಡಬೇಡ ಅಂತ ಹೇಳ್ತಾರೆ. ಬುದ್ಧಿವಂತರು ಯಾವ ರೀತಿ ಚರ್ಚೆ ಮಾಡ್ತಾರೆ, ತಿಳ್ಕೊಳ್ತಾರೆ ಅಂತಂದರೆ ಸತ್ಯವನ್ನು ಸತ್ಯವೊಂದೇ ತಿಳಿಯುತ್ತಾರೆ, ಸುಳ್ಳನ್ನು ಸುಳ್ಳು ಅಂತ ಒಪ್ಕೊಳ್ತಾರೆ. ಬುದ್ಧಿವಂತರೇ ಏನಾದ್ರು ಸುಳ್ಳು ಹೇಳಿದ್ರು ನಾನು ಹೇಳಿ ಸುಳ್ಳು ಅಂತ ಒಪ್ಕೊಳ್ತಾರೆ. ರಾಜರು ಹೇಗಿರ್ತಾರೆ ಅಂತಂದರೆ, ಆ ರಾಜ ವಾದ ಮಾಡುವಾಗ, ಚರ್ಚೆ ಮಾಡುವಾಗ ಸುಳ್ಳು ಹೇಳಿದ್ರು ಕೂಡ ನಾನು ಹೇಳಿದ್ದೆ ಸತ್ಯ, ನೀನು ಹೇಳಿದ್ದು ತಪ್ಪಾದ್ರೆ ನಿನಗೆ ಶಿಕ್ಷೆ ಅಂತೇಳಿ ಆಜ್ಞೆ ಮಾಡ್ತಾರೆ. ಹಾಗಾಗಿ ನೀವುಗಳು ಬುದ್ಧಿವಂತರು, ಪಂಡಿತರಂತೆ ಆಲಿಸಬೇಕು ಅಂತ ಕೇಳ್ಕೊಳ್ತೇನೆ, ರಾಜರಂತೆ ನೀವು ಕೇಳಬೇಡಿ. ನಮ್ಮ ತಲಕಾಡಿನ ಚಿಕ್ಕರಂಗೇಗೌಡರು ಮತ್ತು ಪಾಟೀಲ್ ಸಾಹೇಬರು ತುಂಬ ಚೆನ್ನಾಗಿ ಹೇಳಿದ್ದಾರೆ ವಿಷಯಗಳು. ನಾನು ಸ್ವಲ್ಪ ಅದ್ರ ಹಿಂದೆ ಹೋಗ್ತೀನಿ. ಅವರಿಬ್ಬರು ಕೂಡ ಎಮ್ಮೆ ಮತ್ತು ಕೋಣಕ್ಕೆ ಮಹಿಷನ ಹೋಲಿಕೆ ಮಾಡಿದ್ದಾರೆ. ಅದು ನಿಜವೇ. ಯಾಕೆ ಅಂತ ಹೇಳಿದ್ರೆ, ಕ್ರಿಸ್ತಪೂರ್ವ 581, ನಿಖರವಾಗಿ ಹೇಳ್ತಾ ಇದ್ದೀನಿ, ಕ್ರಿಸ್ತಪೂರ್ವ 581ರಲ್ಲಿ ಭಗವಾನ್ ಬುದ್ಧರು ಸಾವತ್ತಿ ನಗರದಲ್ಲಿ ಈ ಉಪದೇಶವನ್ನು ಮಾಡುತ್ತಾರೆ. ನಿಮ್ಮಲ್ಲಿ ಎಲ್ಲರಲ್ಲೂ ಮೊಬೈಲ್ ಇದೆ, ಎಲ್ಲರಿಗೂ ಇಂಟರ್ನೆಟ್ ವ್ಯವಸ್ಥೆ ಇದೆ ಅಂತ ಅಂದ್ಕೊಳ್ತೀನಿ. ನಾನೀಗ ಹೇಳ್ತೀನಿ, ಅದನ್ನು ನೀವು ಟೈಪ್ ಮಾಡಿದ್ರೆ ಗೂಗಲ್ ಸರ್ಚ್ನಲ್ಲಿ ಬರುತ್ತೆ. ಮಹಿಷ ಜಾತಕ ನೀವು ಟ್ರೈ ಮಾಡ್ಬೋದು. ನಿಮ್ಮ ಮೊಬೈಲ್ ಓಪನ್ ಮಾಡಿ ಗೂಗಲ್ನಲ್ಲಿ ಸರ್ಚ್ ಮಾಡಿ ಮಹಿಷ ಜಾತಕ. ಮಹಿಷ ಅಲ್ಲ, ಸ ಶಾ ಅಲ್ಲ, ಸ. ಮಹಿಷ ಜಾತಕ 278ನೇ ಜಾತಕ. 547 ಜಾತಕದ ಕಥೆಗಳಲ್ಲಿ ನಡೆದಂಥ ಘಟನೆಗಳಲ್ಲಿ 278ನೇ ಜಾತಕದ ಹೆಸರು ಮಹಿಷ ಅಂತೇಳಿ ಭಗವಾನ್ ಬುದ್ಧರಿಗಿಂತನೂ ಸಾವಿರಾರು ವರ್ಷಗಳ ಹಿಂದೆ ನಡೆದಂಥ ಒಂದು ಘಟನೆ. ಭಗವಾನ್ ಬುದ್ಧರ ಜಾತಕ ಕಥೆಗಳಲ್ಲಿ ಭಗವಾನ್ ಬುದ್ಧರು ಇದ್ದಂಥ ಸಂದರ್ಭದಲ್ಲಿ ಒಂದು ಆನೆ ತೀಟೆ ಮಾಡುತ್ತಿದ್ದಂಥ ಒಂದು ಮಂಗವನ್ನು ಸಾಯಿಸ್ಬಿಟ್ಟಿರುತ್ತೆ. ಅದಕ್ಕೆ ಹೋಲಿಕೆ ಮಾಡಿ ಭಗವಾನ್ ಬುದ್ಧರು ಹಿಂದೆ ನಡೆದಂಥ ಘಟನೆಯನ್ನು ಹೇಳ್ತಾರೆ. ಅದು ಭಗವಾನ್ ಬುದ್ಧರಿಗಿಂತನೂ ಸಾವಿರಾರು ವರ್ಷಗಳ ಹಿಂದೆ ಮಹಿಷ ಜಾತಕ. ಮಹಿಷ ಬಂದು ಒಂದು ಕೋಣದ ಹೆಸರು. ಆ ಕೋಣವೇ ಭಗವಾನ್ ಬುದ್ಧರಾಗಿದ್ರು ಅಂತೇಳಿ ಸ್ವತಃ ಭಗವಾನ್ ಬುದ್ಧರು ಹೇಳಿದ್ದಾರೆ. ಮಹಿಷ ಜಾತಕದಲ್ಲಿ ಒಂದು ಕೋಣವಾಗಿದ್ದ ಭಗವಾನ್ ಬುದ್ಧರು, ಆ ಕೋಣದ ಹೆಸರು ಮಹಿಷ ಅಂತಿತ್ತು. ಮಹಿಷ ಅನ್ನುವ ಹೆಸರು ಅಥವಾ ಮಹಿಷ ಅಂತ ನೀವು ಹೇಳ್ತೀರಿ, ಮಹಿಷನ ಪಾಲಿಪದ ನೇರವಾಗಿ ಮೈಸೂರಿನ ರಾಜ್ಯ, ಮೈಸೂರಿನ ನಗರ ಜಿಲ್ಲೆಗೆ ನೇರವಾಗಿ ಸಂಬಂಧಪಟ್ಟಿದೆ. ಈ ಜಿಲ್ಲೆಯ ಹಿಂದೆ ಮೈಸೂರು ರಾಜ್ಯವಾಗಿತ್ತಲ್ಲ, ಈಗ ಈ ಜಿಲ್ಲೆಯ ಇತಿಹಾಸ ಸಾವಿರಾರು ವರ್ಷಗಳ ಹಿಂದೆಯಿಂದ ಬಂದಿದೆ. ಎಲ್ಲಿಂದ ಇದೆ ಅಂತಂದರೆ ತ್ರಿಪಿಟಕ ಗ್ರಂಥಗಳಲ್ಲಿ ಉಲ್ಲೇಖವಿದೆ. ಶ್ರೀಲಂಕಾ ದೇಶದ ಮಹಾವಂಶ, ದೀಪವಂಶ, ಸ್ತೂಪವಂಶ ಅನ್ನೋ ಗ್ರಂಥಗಳಲ್ಲಿದೆ. ಕ್ರಿಸ್ತಶಕ 2ನೇ ಶತಮಾನದಲ್ಲಿ ಬರೆದಂಥ ಗ್ರಂಥಗಳಲ್ಲಿದೆ, ಶಾಸನಗಳಲ್ಲಿದೆ. ಬೌದ್ಧ ರಾಷ್ಟ್ರಗಳಲ್ಲಿ ಮಹಿಷ ಮಂಡಲನೇ ಬಹಳ ಫೇಮಸ್ಸು, ಬಹಳ ಪ್ರಸಿದ್ಧಿ ಪಡೆದಂಥ ಹೆಸರು. ಥೈಲ್ಯಾಂಡ್ನಲ್ಲಿ ಹೋಗಿ ನೀವು ಮಹಿಷ ಮಂಡಲ ಅಂದ್ರೆ ಅವರು ಹೇಳ್ತಾರೆ ಹೌದು ಮಹಿಷ ಮಂಡಲ ದಕ್ಷಿಣ ಭಾರತದಲ್ಲಿದೆ. ಶ್ರೀಲಂಕಾದಲ್ಲಿ ಹೋಗಿ ಕೇಳಿ ಅವರು ಹೇಳ್ತಾರೆ ಲಾವೋ, ಕಾಂಬೋಡಿಯಾ, ಜಪಾನ್, ಚೈನಾ, ಇಂಡೋನೇಷ್ಯಾ, ಮಲೇಷ್ಯಾ ಆ ದೇಶಗಳಲ್ಲೆಲ್ಲ ಮಹಿಷ ಮಂಡಲದ ಬಗ್ಗೆ ಉಲ್ಲೇಖವಿದೆ. ಇದನ್ನ ಯಾರೋ ಅಜ್ಞಾನಿಗಳು ಅವಿವೇಕಿಗಳು ಇದಕ್ಕೆ ಇತಿಹಾಸ ಇಲ್ಲ ಹಾಗೆ ಹೀಗೆ ಅಂತಂದ್ರೆ ಅದು ಸುಳ್ಳು. ಇದು ಸತ್ಯವನ್ನ ಹೇಳುವಂತ ಕಾರ್ಯಕ್ರಮ. ಎಲ್ಲದಕ್ಕೂ ಸಾಕ್ಷ್ಯ ಆಧಾರವಿಟ್ಟು ಹೇಳ್ತಾ ಇದ್ದೀನಿ. ಮಹಾವಂಶ ಅನ್ನೋ ಗ್ರಂಥದಲ್ಲಿ ಸ್ಪಷ್ಟವಾಗಿ ಕೊಟ್ಟಿದೆ ಮಹಿಷ ಮಂಡಲಕ್ಕೆ ಕ್ರಿಸ್ತಪೂರ್ವ 251 ಆಸುಪಾಸಿನಲ್ಲಿ ಅರಹಂತ ಮಹಾದೇವ ತೇರರು ಮಹಿಷ ಮಂಡಲಕ್ಕೆ ಬಂದ್ರು. ಅದು ಈ ರಾಜ್ಯ, ಈ ಜಿಲ್ಲೆ, ಇಲ್ಲಿಗೆ ಬಂದವ್ರು ಎಲ್ಲಿದ್ರು ಅಂತ ಈಗ ಅದನ್ನ ಗುರುತು ಕೂಡ ಹಿಡಿದಿದ್ದಾರೆ. ಕ್ರಿಸ್ತಪೂರ್ವ 251 ಬಂದಂತ ಅರಹಂತ ಮಹಾದೇವ ತೇರ ಸಂಸ್ಕೃತಿ ಮತ್ತೆ ಭಾಷೆ ಬಲ್ಲಾದಾಗ ಅರಹಂತ ಮಹಾದೇವ ತೇರ ಅನ್ನೋ ಹೆಸರು ಹರಹರ ಮಹದೇಶ್ವರ ಆಗಿದೆ. ಅರಹಂತ ಅಂದ್ರೆ ಜ್ಞಾನೋದಯ ಪಡೆದವರು, ಮಹಾದೇವ ಅವರ ಹೆಸರು, ತೇರ ಅಂದ್ರೆ ಹಿರಿಯ ಬಿಕ್ಕು. ಅರಹಂತ ಮಹಾದೇವ ತೇರರು ಕ್ರಿಸ್ತಪೂರ್ವ 251 ಆ ಕಾಲಘಟ್ಟದಲ್ಲಿ ಬಂದ್ರು ಅಂತ ಹೇಳಿ ಆ ಪುಸ್ತಕದಲ್ಲಿ ಇದೆ. ಆ ಪುಸ್ತಕ ಚೈನಾದಲ್ಲಿದೆ, ಲಾವೋನಲ್ಲಿದೆ, ಕಾಂಬೋಡಿಯಾದಲ್ಲಿದೆ, ವಿಯೆಟ್ನಾಂ ಅಲ್ಲಿದೆ, ಎಲ್ಲ ದೇಶದಲ್ಲೂ ಇದೆ. ಆದರೆ ನಮಗೆ ಗೊತ್ತಿಲ್ಲ ಈ ಜಿಲ್ಲೆಯ ಹೆಸರು ಎಲ್ಲಿಂದ ಬಂತು. ಇನ್ನೊಂದು ನಿಮಗೆ ಮಾಹಿತಿ, ಭಗವಾನ್ ಬುದ್ಧರು ಕಾಲವಾಗಿ 100 ವರ್ಷಗಳ ನಂತರ ಉತ್ತರ ಭಾರತದಿಂದ ಒಂದು ಭಿಕ್ಷು ಸಂಘ ಬರುತ್ತೆ, ಮಹಿಷಾಸಕ ಅಂತೇಳಿ. ಅದನ್ನು ನೀವು ಬರ್ಕೊಳ್ಳಿ ಸಾಧ್ಯ ಆದರೆ, ಮಹಿಷಾಸಕ, ಶಾಕ್ಷರ ಇಲ್ಲ, ಮಹಿಷಾಸಕ ಅಥವಾ ಮಹಿಷಾಸಕ ಅಂತೇಳಿ. ಆ ಮಹಿಷಾಸಕ ಅನ್ನುವ ಭಿಕ್ಷು ಸಂಘ ಭಗವಾನ್ ಬುದ್ಧರು ಕಾಲವಾದ ನಂತರ 24 ಗುಂಪುಗಳಾಗಿ ಭಿಕ್ಷು ಸಂಘದಲ್ಲಿ ಒಂದೊಂದು ಊರಿನಲ್ಲಿ ಒಂದೊಂದು ಗುಂಪುಗಳು ಬರುತ್ತೆ. ಉತ್ತರ ಭಾರತದಿಂದ ಬಂದಂಥ ಮಹಿಷಾಸಕ ಅನ್ನುವ ಭಿಕ್ಷು ಸಂಘ ಮಹಿಷ ಮಂಡಲಕ್ಕೆ ಬಂದು ಇಲ್ಲಿ ನೆಲೆಸಿತ್ತು. ನಂತರ ಶ್ರೀಲಂಕಾ ದೇಶಕ್ಕೂ ಕೂಡ ಅಲ್ಲಿ ಹೋಗಿ ಭಿಕ್ಷು ಸಂಘವನ್ನು ಸ್ಥಾಪನೆ ಮಾಡಿತ್ತು ಅಂತೇಳಿ ದಾಖಲೆಗಳಿದೆ. ಇದರ ದಾಖಲೆ ಇರೋದು ಕ್ರಿಸ್ತ ಶಕ 1ನೇ ಶತಮಾನದಲ್ಲಿ ಬರೆದಂತ ಮಹಾವಂಶ ಅನ್ನುವ ಪುಸ್ತಕದಲ್ಲಿ ಇದೆ. ನೀವು ಓದಬೇಕು. ಬರೀ ಇಲ್ಲಿ ಕರ್ನಾಟಕ ಭಾರತ ದೇಶದ ಮಾತ್ರದಲ್ಲ, ಬೇರೆ ದೇಶಗಳದ್ದು ನೀವು ಓದಬೇಕು. ಲಾವೋನ ಚಿಕ್ಕ ದೇಶ, ಕರ್ನಾಟಕದಷ್ಟಾಗ್ಲೂ ಇಲ್ಲ, ಆ ದೇಶದಲ್ಲಿ ಮಹಿಷ ಮಂಡಲ ಬಗ್ಗೆ ಜನಗಳು ಮಾತಾಡ್ತಾರೆ, ಅಲ್ಲಿ ಉಲ್ಲೇಖ ಇದೆ. ಮಹಿಷ ಅನ್ನೋದು ಭಗವಾನ್ ಬುದ್ಧರ ಇನ್ನೊಂದು ಹೆಸರು. ಎರಡನೇದು, ಅರಹಂತ ಮಹಾದೇವ ತೇರರು ಬಂದಾಗ ಇಲ್ಲಿ ಇದ್ದಂಥ ಮಹಿಷ ರಾಜರ ಅವರ ರಾಜ್ಯ, ಮಹಿಷ ಅನ್ನೋರು ಈ ರಾಜ್ಯದ ರಾಜ, ದಕ್ಷಿಣ ದೇಶದ ರಾಜರಾಗಿದ್ರು, ದಕ್ಷಿಣ ಭಾರತದ ರಾಜರಾಗಿದ್ರು. ಸಾಮ್ರಾಟ್ ಅಶೋಕರ ಸಾಮಂತ ರಾಜ ಅಂತೇಳಿ ಅದಕ್ಕೆ ಉಲ್ಲೇಖವಿದೆ. ಇನ್ನು 4ನೇದು ಬಹಳ ಅದ್ಭುತವಾದದ್ದು, ಅರಹಂತ ಮಹಾದೇವ ತೇರರು ಬಂದು ಎಲ್ಲಿ ನೆಲೆಸಿದ್ರು ಅಂತೇಳಿ ಅದನ್ನ ಜಾಗವನ್ನು ಕೂರಿಸಿದ್ದೀರ. ಏನು ಅಶೋಕ್ಪುರಂ ಅಂತ ನೀವು ಕರಿತಾ ಇದ್ದೀರಿ, ಅಲ್ಲಿ ಅರಹಂತ ಮಹಾದೇವ ತೇರರು ಬಂದು ನೆಲೆಸಿದ್ರು. ಅದಕ್ಕೆ ಸಾಕ್ಷಿಯ ಆಧಾರ ನನ್ನಲ್ಲಿದೆ, ನಮ್ಮಲ್ಲಿದೆ, ತ್ರಿಪಿಟಕ ಗ್ರಂಥಗಳಲ್ಲಿದೆ. ತ್ರಿಪಿಟಕ ಗ್ರಂಥಗಳಲ್ಲಿ ಮೂಲ, ಅಟ್ಟಕಥ, ಟೀಕ, ಅನುಟೀಕ, ಅನ್ಯ ಅನ್ನುವ 140 ಗ್ರಂಥಗಳಲ್ಲಿ ಈ ಭಾಗದ ಬಗ್ಗೆ ಉಲ್ಲೇಖವಿದೆ. ಅರಹಂತ ಮಹಾದೇವ ತೇರರು ಇಲ್ಲಿಗೆ ಬಂದಿದ್ರು. ಅದ್ಭುತ ಏನು ಅಂತ ಹೇಳಿದ್ರೆ, ಅವರು ಮಾಡಿದ ಒಂದೇ ಒಂದು ಉಪದೇಶಕ್ಕೆ ಈ ಭಾಗದಲ್ಲಿ 40,000 ಜನರು ಬೌದ್ಧ ಭಿಕ್ಕುಗಳಾದ್ರು ಅಂತೇಳಿ ಸಾಕ್ಷಿ ಇದೆ. ಹಾಗೆ 40,000 ಜನ ಧಮ್ಮವನ್ನು ಪಾಲನೆ ಮಾಡಿದ್ರು. ಇದೆಲ್ಲವೂ ಇತಿಹಾಸದಲ್ಲಿದೆ, ಮಹಿಷ ಜಾತಕದಲ್ಲಿದೆ, ಮಹಾವಂಶದಲ್ಲಿದೆ. ಮಹಿಷಾಸಕ ಅನ್ನೋ ಒಂದು ಭಿಕ್ಕು ಸಂಘ ಇತ್ತು. ಇದೆಲ್ಲದಕ್ಕೂ ಆಧಾರವಿದೆ, ಗ್ರಂಥದ ಆಧಾರವಿದೆ, ಆಕಾರ ಗ್ರಂಥದ ಆಧಾರವಿದೆ, ದೇಶಗಳಲ್ಲಿ ಇದ್ರ ಬಗ್ಗೆ ಉಲ್ಲೇಖವಿದೆ. ಇನ್ನು ಎಷ್ಟು ಸಾಕ್ಷಿಗಳು ಬೇಕು? ಈ ಜಿಲ್ಲೆ ಮೈಸರಾಜರು ಇದ್ರು, ಹಾಗಾಗಿ ಈ ಜಿಲ್ಲೆಗೆ ಮೈಸೂರು ಅಂತ ಹೆಸರು ಬಂತು ಅನ್ನೋದಕ್ಕೆ ಇನ್ನು ಎಷ್ಟು ಸಾಕ್ಷಿಗಳು ಬೇಕು ನಿಮ್ಗೆ? ಬಹುಶಃ ನಾವು ದಡ್ಡ ಅನ್ಸುತ್ತೆ, ಈ ಊರಿಗೆ ಯಾವ ರೀತಿ ಹೆಸರು ಬಂತು ಅನ್ನೋದೊಂದು ಯೋಚನೆ ಮಾಡ್ತಾ ಇಲ್ಲ. ಮೈಸನ ಊರು, ಮೈಸನ ರಾಜರು ಇಲ್ಲಿದ್ರು, ಸಾಮ್ರಾಟ್ ಅಶೋಕರ ಸಾಮಂತ ರಾಜರಾಗಿದ್ರು, ಅರಹಂತ ಮಹಾದೇವ ತೇರರು ಇಲ್ಲಿ ಬಂದಿದ್ರು, ಅದಕ್ಕೆ ಸಾಕ್ಷಿ ಇದೆ. ಮೈಸ ರಾಜರ ಊರು ಮೈಸನ ಊರಾಗಿ ಈಗ ಮೈಸೂರಾಗಿದೆ. ನಾವೆಲ್ಲ ಹೆಮ್ಮೆ ಪಡಬೇಕು. ಮಹಿಷ ಮಹಿಷಾಸುರ ಅಲ್ಲ, ನಾವು ಮಾತನಾಡ್ತಾ ಇರೋದು ಐತಿಹಾಸಿಕ ಹಿನ್ನೆಲೆ ಇರುವಂಥ ವ್ಯಕ್ತಿ. ಕಲ್ಪನೆಯಲ್ಲಿರುವಂತ ವ್ಯಕ್ತಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಈ ದೇಶದ ಮೂಲ ದೊರೆ ಮಹಿಷರಾಜರ ಬಗ್ಗೆ ನಾನು ಮಾತಾಡ್ತಾ ಇರೋದು. ಇದೆಲ್ಲದಕ್ಕೂ ಗ್ರಂಥದ ಆಧಾರವಿದೆ, ಶಾಸನಗಳ ಆಧಾರವಿದೆ. 29 ಬೌದ್ಧ ರಾಷ್ಟ್ರಗಳಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ. ಇದನ್ನು ನಾವು ಅರ್ಥಕೊಳ್ಬೇಕು, ಇದರ ಮೂಲವನ್ನು ನಾವು ಹುಡುಕ್ತಾ ಹೋಗ್ಬೇಕು, ಸಂಶೋಧನೆ ಮಾಡಬೇಕು ಅಂತ ಹೇಳ್ತಾ ಧಮ್ಮ ಬಂಧುಗಳ ಈ ಕಾರ್ಯಕ್ರಮ ಭಗವಾನ್ ಬುದ್ಧರ ಮೈತ್ರಿ, ಅವರು ಬೋಧಿಸಿದಂಥ ಮೈತ್ರಿ, ಕರುಣೆ, ಜ್ಞಾನ, ಅನುಕಂಪದ ಒಂದು ಮಾರ್ಗದಲ್ಲಿ ಹೋಗ್ಬೇಕು ಈ ಕಾರ್ಯಕ್ರಮ. ಈ ಕಾರ್ಯಕ್ರಮ ಯಾರ ವಿರುದ್ಧವೂ ಅಲ್ಲ, ನಿಮಗೆ ನೆನಪಿರಲಿ, ಯಾರ ವಿರುದ್ಧವಾಗಿ ದ್ವೇಷದಿಂದ ಮಾಡ್ತಾ ಇರುವ ಕಾರ್ಯಕ್ರಮವಲ್ಲ. ಭಗವಾನ್ ಬುದ್ಧರು ಬೋಧಿಸಿದಂಥ ಮೈತ್ರಿ, ಕರುಣೆ, ಜ್ಞಾನವನ್ನ ಮುಖ್ಯವಾಗಿ ಗುರಿಯಾಗಿಟ್ಟುಕೊಂಡು ಮಾಡ್ತಿರುವಂಥ ಕಾರ್ಯಕ್ರಮ. ಯಾರು ಎಷ್ಟೇ ವಿರೋಧ ಮಾಡಿದ್ರೂ ಕೂಡ ಈ ದೇಶದಲ್ಲಿ ಬೌದ್ಧ ಧರ್ಮ ಬೆಳೆದೇ ಬೆಳೆಯುತ್ತದೆ. ಯಾಕೆ ಗೊತ್ತಾ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರಹಗಳು ಮತ್ತು ಭಾಷಣಗಳಲ್ಲಿ 17ನೇ ಸಂಪುಟದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ನನ್ನ ಜನರು ಅಂದ್ರೆ ಈ ದೇಶದ ಜನರು, ನನ್ನ ಜನರು ಬುದ್ಧ ಧಮ್ಮ ಈ ದೇಶದಲ್ಲಿ ಮರುಸ್ಥಾಪನೆ ಮಾಡುವುದಕ್ಕಾಗಿ ಎಲ್ಲವನ್ನು, ಸರ್ವವನ್ನು ತ್ಯಾಗ ಮಾಡುತ್ತಾರೆ ಎಂದು ನಂಬಿದ್ದೇನೆ. ಯಾರಾದರೂ ಬುದ್ಧ ಧಮ್ಮವನ್ನು ಸ್ವೀಕಾರ ಮಾಡದೆ ನಾನು ಅಂಬೇಡ್ಕರ್ ವಾದಿ ಅಂತಂದ್ರೆ ಆ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬೆನ್ನಿಗೆ ಚೂರಿ ಹಾಕಿದಾಗೆ. ನೀವು ಯಾರಾದರೂ ಬುದ್ಧ ಧಮ್ಮನ ಪಾಲನೆ ಮಾಡದೆ, ದೀಕ್ಷೆ ತಗೊಳ್ಳದೆ ನಾನು ಅಂಬೇಡ್ಕರ್ ವಾದಿ ಅಂತ ಹೇಳಿದ್ರೆ ಅದು ಸುಳ್ಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗಿಂತ ನೀವು ಯಾರು ಬುದ್ಧಿವಂತರಿದ್ದೀರಾ? ಇಲ್ಲಿ ಯಾರು ಇದ್ದೀರಾ ವೇದಿಕೆ ಮೇಲೆ ಅಥವಾ ಸುತ್ತಮುತ್ತ? ಇಲ್ಲ ಅಲ್ವಾ? ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ, ಪರಮ ಪೂಜ್ಯ ಬೋಧಿಸತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಬುದ್ಧರ ಧಮ್ಮವನ್ನು ಸ್ವೀಕಾರ ಮಾಡಿದ ಮೇಲೆ ನಂದು ನಿಮ್ದು ಏನು? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com YouTube ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.